ನಮಸ್ತೆ ಗೆಳೆಯರೆ, ನಿಮ್ಮಲ್ಲಿ ಒಂದು ಆಲೋಚನೆ, ಒಂದು ವಿಚಾರ, ಒಂದು ಶ್ರೇಷ್ಠವಾದ ಮಾತು, ನಡೆದ ಕತೆ, ನಡೆದದ್ದನ್ನು ಬರೆದ ಸತ್ಯ ಕತೆ, ಇಂದಿಗೆ ಅನ್ವಯವಾಗುವ ಬಗ್ಗೆ ತಿಳಿಸಬೇಕಾಗಿತ್ತು. ಅದಕ್ಕೋಸ್ಕರ ಮಾಡುತ್ತಿರುವ ಲೈವ್ ಇದು. ನೋಡಿ, ಮೊದಲನೇದಾಗಿ ಹೆಣ್ಣ ನಿಂದನೆ ಅನ್ನುವುದು ಕನ್ನಡಿಯ ಹಾಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ರಾಮಾಯಣ. ನಿಮಗಿದು ಗೊತ್ತೇ, ರಾವಣ ಯಾರನ್ನು ಅತ್ಯಾಚಾರ ಮಾಡುವ ಹಾಗಿರಲಿಲ್ಲ, ಬಲವಂತ ಮಾಡುವ ಹಾಗಿರಲಿಲ್ಲ, ಇಷ್ಟಪಟ್ಟು ತನ್ನನ್ನು ಬಯಸುವವರನ್ನು ಮಾತ್ರ ತಾನು ಲೋಕವಿರುದ್ಧವಾಗಿ ಅವರ ಜೊತೆ ಕಾಮುಕ ನಡೆ ನಡೆಯುತ್ತಿದ್ದ. ಓಕೆ, ಪತಿವ್ರತೆಯರಲ್ಲಿ ಒಬ್ಬರಾದ ಮಂಡೋದರಿ ಅದನ್ನು ಅನುಮತಿಸಿದ್ದಳು ಅವನ ರಕ್ಕಸ ಗುಣಕ್ಕೆ. ಆದರೆ ಸೀತೆಯನ್ನು ಬಲವಂತವಾಗಿ ಅಪಹರಿಸಿದ ರಾಮನ ಪತ್ನಿ, ಸೀತೆಯನ್ನು ಬಲವಂತವಾಗಿ ಅಪಹರಿಸಿದ ರಾವಣ ಲಂಕೆಗೆ ಹೋದ ತಕ್ಷಣ ಅವನಿಗೆ ಅರಿವಾದದ್ದು, ತನ್ನ ಪತ್ನಿಯನ್ನು ಒಂದು ನೀತಿ ನಿಯಮ ಅಪಹರಿಸಿದೆ ಅಂತ. ತನ್ನ ಪತ್ನಿಯನ್ನು ಸತ್ಯದೇವತೆ ಅಪಹರಿಸಿಬಿಟ್ಟಿತು ಅಂತ. ಆ ಕ್ಷಣದಿಂದಲೇ ಮಂಡೋದರಿ ರಾವಣನನ್ನು ಮುಟ್ಟುವುದನ್ನು ನಿಲ್ಲಿಸುತ್ತಾಳೆ. ನೀನು ಪರಸ್ತ್ರೀಯನ್ನು ಬಲವಂತದಿಂದ ಹೊತ್ತು ತಂದವ ನನ್ನ ಗಂಡ ಎಂದು ನಾನು ನಿನ್ನನ್ನು ಸ್ವೀಕರಿಸಲಾರೆ ಅಂತ ದೂರ ಇರಲಿಕ್ಕೆ ಶುರು ಮಾಡ್ತಾಳೆ. ತಪಸ್ಸಿನಿಂದ ಬ್ರಹ್ಮಚರ್ಯಕ್ಕೆ ಕೈ ಹಾಕುತ್ತಾಳೆ. ಅಂದರೆ ತಾನು ಮತ್ತೊಬ್ಬರ ಪತ್ನಿಯನ್ನು ಅಪಹರಿಸಿದ ದಿನವೇ ತನ್ನ ಪತ್ನಿಯನ್ನು ನಿಯತಿ ನೀತಿ ಅಪಹರಿಸಿಬಿಡ್ತು. ಇದು ಹೆಣ್ಣ ನಿಂದಕರು ಗಮನಿಸಬೇಕು. ಇತರರ ಹೆಣ್ಣ ನಿಂದನೆ ಮಾಡುವವರಿಗೆ ತನ್ನ ಮನೆಯ ಹೆಣ್ಣುಗಳಿಗೆ ರಕ್ಷಣೆ ಸಿಗುವುದಿಲ್ಲ ನೀತಿ ನಿಯಮಗಳಿಂದ, ಸತ್ಯಸಂಧತೆಯಿಂದ ಅನ್ನುವುದಕ್ಕೆ ಒಂದು ಉದಾಹರಣೆ ರಾಮಾಯಣ. ಪರಸ್ತ್ರೀ ಪರರ ಪತ್ನಿಯನ್ನು ಬಯಸಿದಾಗ ತನ್ನ ಪತ್ನಿ ದೂರವಾದ ರಾವಣನ ಕತೆ ನಮಗೆ ಮೋರಲ್ ಆಗುತ್ತೆ. ಹಾಗೆ ಪರಸ್ತ್ರೀಯನ್ನು ಪರ ಹೆಣ್ಣು ಮಕ್ಕಳನ್ನು ನಿಂದಿಸಿದಾಗ ಅದು ತನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಪ್ರಕೃತಿ ತೊಂದರೆ ಮಾಡುತ್ತೆ ಅನ್ನುವುದು ಗಮನವಿದ್ದರೆ ನಾವು ಯಾರು ಯಾವ ಹೆಣ್ಣನ್ನು ನಿಂದಿಸುವುದಿಲ್ಲ. ನಿಂದನೆ ಅಂದರೆ ಅಶ್ಲೀಲ ನಿಂದನೆ. ಹಾಗಂತ ಯಾರೋ ಮಾದಕ ದ್ರವ್ಯ ಸೇವಿಸಿದ್ರು ಅವ್ರ ಹೆಣ್ಣು ಅವ್ರನ್ನ ಬಿಟ್ಟುಬಿಡಬೇಕು ಅಂತಲ್ಲ. ನ್ಯಾಯ ಧರ್ಮಶಾಸ್ತ್ರದ ಪ್ರಕಾರ ಅವರನ್ನು ಖಂಡಿಸಲೇಬೇಕಿದೆ, ಅವರನ್ನು ದಂಡಿಸಲೂ ಬೇಕಿದೆ. ತಪ್ಪು ಮಾಡಿದ ಹೆಣ್ಣನ್ನು ಇದು ನಿನ್ನ ತಪ್ಪು ಅಂತ ಹೇಳುವುದು ಹೆಣ್ಣ ನಿಂದನೆ ಅಲ್ಲ. ಆದರೆ ಹೆಣ್ಣ ನಿಂದನೆ ಅಂದರೆ ಗಂಡಿಗೂ ಆತನ ಸಂಬಂಧಿಸಿದ ಹೆಣ್ಣುಗಳನ್ನು ನಿಂದಿಸಿ ಹೆಣ್ಣಿನ ಬಗ್ಗೆ ತಾನು ಹುಟ್ಟಿ ಬಂದ ತವರು ಹೆಣ್ಣಿನ ಗರ್ಭ, ಆ ಗರ್ಭವನ್ನು ನಿಂದಿಸುವುದು ಅಂದರೆ ಉಂಡ ಮನೆಗೆ ಎರಡು ಬಗೆಯುವುದು ಅಂತ ಅರ್ಥ. ಆ ತಪ್ಪು ಮಾಡುವ ವ್ಯಕ್ತಿಯಲ್ಲೂ ಹೆಣ್ಣನ್ನು ಗೌರವಿಸಬೇಕಷ್ಟೇ ವಿನ ಆಕೆಯ ತಪ್ಪಿಗೆ ದಂಡನೆ ಇದ್ದಿದ್ದೇ ಇರುತ್ತೆ. ನೀವು ಹೆಣ್ಣ ನಿಂದನೆ ವಿಚಾರದಲ್ಲಿ ಯಾವತ್ತೂ ಅಪಾರ್ಥ ಮಾಡ್ಕೋಬೇಡಿ. ತಪ್ಪು ಸರಿಗಳಲ್ಲಿ ತನಗಾಗಿ ತಾನು ತಪ್ಪು ಮಾಡಿಕೊಂಡ್ರೆ, ಯಾರಾದರೂ ತನಗೋಸ್ಕರ ತಾನು ಮಾದಕಕ್ಕೆ ಬಲಿಯಾದರೆ, ಕುಡಿತಕ್ಕೆ ಬಲಿಯಾದರೆ, ಜೂಜಿಗೆ ಬಲಿಯಾದರೆ ಅದು ಆತ ಮಾತ್ರ ಹಾಳಾಗುತ್ತಿದ್ದಾನೆ. ಆದರೆ ಆತನನ್ನು ಸಾಮಾಜಿಕವಾಗಿ ಹಾಳು ಮಾಡುವುದು ತುಂಬ ಘೋರ ಅಪರಾಧ. ಅದಕ್ಕೆ ಚಟನಟರ ಹಿಂದೆ ಅಹೋರಾತ್ರ ಬಿದ್ದಿರುವುದು. ಅವರು ಹಲವಾರು ಜನ ಹಾಳಾಗಲು ಕಾರಣ ಆಗ್ತಾ ಇದ್ದಾರೆ. ಅದು ಸಾಮಾಜಿಕ ದ್ರೋಹ ಅದು. ಹಾಗೆ
ಹೆಣ್ಣು ಆಗಲಿ ಗಂಡಾಗಲಿ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ತಪ್ಪು ತಪ್ಪಾಗುತ್ತೆ ನ್ಯಾಯ ನೀತಿಯ ದೆಸೆಯಿಂದ ಅದರ ತಪ್ಪಿಗೆ ದೇಶ ಅದಕ್ಕೆ ಶಿಕ್ಷೆ ವಿಧಿಸದೇ ಇದ್ದರೆ ದೇವ ಶಿಕ್ಷಿಸ್ತಾನೆ ಅದು ಬಿಡಿ ಹಾಗಂತ ಹೆಣ್ಣು ನಿಂದನೆ ಮಾಡಬಾರದು ಅಂತ ಹೆಣ್ಣು ತಪ್ಪು ಮಾಡಿದ್ರೂ ಕ್ಷಮಿಸಬೇಕು ಅಂತಲ್ಲ ಅವರ ಶಿಕ್ಷೆಯಲ್ಲಿ ಒಂದು ಆಕೆಯಲ್ಲಿರುವ ಒಂದು ತಾಯಿತನಕ್ಕೆ ಗೌರವ ಇಟ್ಕೊಂಡು ಆಕೆ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕಾಗುತ್ತೆ ಅಷ್ಟೇ ವಿನಃ ಎಲ್ಲದಕ್ಕೂ ಒಂದು ಕೊಂಡಿ ಹಾಕಬಾರ್ದು ಹೆಣ್ಣಾಗಲಿ ಗಂಡಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ನ್ಯಾಯ ದೇವತೆಗೆ ಕಣ್ಣು ಕಟ್ಟಲಾಗಿದೆ ನ್ಯಾಯ ದೇವತೆಗೆ ಕಾಣುವುದು ಅನ್ಯಾಯವನ್ನು ವರ್ಜಿಸುವುದು ಮಾತ್ರ ಅನ್ಯಾಯಕ್ಕೆ ಶಿಕ್ಷಿಸುವುದು ಮಾತ್ರ ನ್ಯಾಯವನ್ನು ಗೌರವಿಸುವುದು ಮಾತ್ರ ಹಾಗಾಗಿ ಎರಡನ್ನು ಒಂದು ಮಾಡಬೇಡಿ ಸಾಮಾಜಿಕ ಜಾಲತಾಣದಲ್ಲಿ ಇವಾಗ ಆಗಲೇ ಸುಧಾರಣೆ ಆಗಿದೆ ಸ್ವೇಚ್ಛೆಯಾಗಿ ಹೆಣ್ಣ ನಿಂದನೆಯ ಪದಗಳನ್ನು ಬಳಸುತ್ತಿದ್ದ ರಕ್ಕಸರು ಕಡಿಮೆಯಾಗಿದ್ದಾರೆ ಇನ್ನೂ ಅವರು ಕಡಿಮೆ ಆಗಬೇಕು ಅಂದರೆ ನಾವೆಲ್ಲ ಜಾಗೃತರಾಗಿ ಅಂತ ಅವರನ್ನು ಖಂಡಿಸಬೇಕು ನ್ಯಾಯಾಂಗ ರೀತಿಯಲ್ಲಿ ದಂಡಿಸಬೇಕು ಮತ್ತು ಅವರನ್ನು ನಮ್ಮ ಸ್ನೇಹದ ಫ್ರೆಂಡ್ ಲಿಸ್ಟಿಂದ ಕಿತ್ತೊಗೆಯಬೇಕು ಮತ್ತು ಅವರ ಬಗ್ಗೆ ಪ್ರಸಾರ ಮಾಡಬೇಕು ಈತ ಹೆಣ್ಣ ನಿಂದಕ ಅಂತ ಆವಾಗ ಈ ಹೆಣ್ಣ ನಿಂದನೆಯ ಒಂದು ದುರ್ಬುದ್ಧಿ ಕರ್ನಾಟಕದಿಂದ ದೂರ ಹೋಗ್ಬಿಡುತ್ತೆ ಇನ್ನು ಉಳಿದಿರುವುದು ಜೂಜು ಜೂಜು ನ್ಯಾಯಾಂಗ ಒಪ್ಪಿದ ತಕ್ಷಣ ಜೀವನನೇ ನ್ಯಾಯಾಂಗ ಅಲ್ಲ ಅಂತ ತಿಳ್ಕೊಳ್ಳಿ ಅನ್ಯಾಯವನ್ನು ನ್ಯಾಯಾಂಗ ಒಪ್ಪಿದಾಗ ಜನ ಅದಕ್ಕೆ ವಿರುದ್ಧ ಸಿಡಿದೇಳ್ತಾರೆ ಸತಿ ಸಹಗಮನ ಪದ್ಧತಿ ನ್ಯಾಯಾಂಗ ಮಾಡಿದ ತಕ್ಷಣ ಅದನ್ನು ಮೊದಲಿದ್ದ ನ್ಯಾಯಾಂಗವನ್ನು ಕಿತ್ತೊಗೆದರು ಜನ ಅದು ನ್ಯಾಯಸಮ್ಮತವಾಗಿ ಮೆರವಣಿಗೆಯಲ್ಲಿ ಕರ್ಕೊಂಡೋಗಿ ಸತಿಯನ್ನು ದಹಿಸ್ತಾ ಇದ್ರು ಆ ಘೋರ ದುರಂತವನ್ನು ನ್ಯಾಯ ಖಂಡಿಸ್ತು ಪ್ರಾಣಿ ಬಲಿ ಇದನ್ನು ಖಂಡಿಸ್ತು ಅಷ್ಟೇ ಅಲ್ಲ ಬ್ರಿಟಿಷರು ಒಂದು ನ್ಯಾಯ ತಂದಿದ್ರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಅದನ್ನು ಖಂಡಿಸಿದ ಕ್ವಿಟ್ ಇಂಡಿಯಾ ಅಂದರು ನಮ್ಮ ದೇಶದ ದೇಶಭಕ್ತರು ಯಾವುದನ್ನೇ ಆಗಲಿ ಜನ ವಿರೋಧಿಯನ್ನು ನ್ಯಾಯಾಂಗ ಸಹಮತಿಸಿದಾಗ ಜನರೇ ಅದಕ್ಕೆ ನ್ಯಾಯಾಂಗ ಆಗುತ್ತೆ ಅದನ್ನು ಖಂಡಿಸಬೇಕು ವಿನಃ ಪ್ರಧಾನಿಯೇ ಅದನ್ನು ಮಾಡಿದ್ದಾರೆ ರಾಷ್ಟ್ರಪತಿಯೇ ಸಹಿ ಹಾಕಿದ್ದಾರೆ ಅಂತ ಮುಗ್ಧ ಮೂಢ ವಿಕೃತ ಸ್ಟೇಟ್ಮೆಂಟ್ಸ್ ಕೊಟ್ಟು ಜನರನ್ನು ಹಾಳು ಮಾಡುವುದು ತುತು ತುತು ತು ಅಸಹ್ಯದ ಕೆಲಸಗಳು ನಾವು ಮನುಷ್ಯರಿದ್ದೀವಿ ಬ್ರಿಟಿಷರ ಕಾಲ ಅಲ್ಲ ಬ್ರಿಟಿಷರ ಕಾಲದಲ್ಲೇ ವಿದ್ರಾಶ್ವತ್ವದಲ್ಲಿ ಗೋಲಿಬಾರ ಆಯಿತು ಅಂದರೆ ಆ ಕಾಲದಲ್ಲೇ ನಾವು ಕನ್ನಡಿಗರು ಎದ್ದಿದ್ವಿ ಇನ್ನು ನಮ್ಮದೇ ರಾಜ್ಯದಲ್ಲಿ ನಾವು ಯಾಕೆ ಭಯ ಬಿದ್ದುಕೊಂಡು ಒಳಗಡೆ ಇರೋದು ಈ ಜೂಜನ್ನು ಖಂಡಿಸಿ ಇಲ್ಲಾಂದರೆ ಮುಂದಿನ ಹೆಮ್ಮಾರಿಯಾಗಿ ಇವಾಗ ಆನ್ಲೈನ್ ಶಾಲೆ ಕಲಿಯುವ ನಮ್ಮ ಮನೆ ಮಕ್ಕಳು ಅದರಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಕುಟುಂಬ ರಸ್ತೆಗೆ ಬರಬೇಕಾಗುತ್ತೆ ಇಂಥದ್ದನ್ನು ದೂರ ಇಡೋಣ ಎಚ್ಚರವಾಗೋಣ ನಾಚಿಕೆ ಇಲ್ಲದವನು ನಾನು ಇನ್ನು ಮುಂದೆ ಆ್ಯಡ್ ಕೊಡುವುದಿಲ್ಲ ಅಂತ ಹೇಳಿ ಮತ್ತೊಂದು ಜೂಜಿನ ಆ್ಯಡ್ಗೆ ಆ್ಯಡ್ ಕೊಡುತ್ತಿರುವವನಿಗೆ ಹೆದರುವುದು ಹೇಡಿತನಕ್ಕೆ ಹೆದರುವ ಹೇಡಿಗಳಂತಾಗುತ್ತೇವೆ ಧೈರ್ಯವಾಗಿ ಖಂಡಿಸಿ ಯಾವಾಗ ಜನ ಎದ್ದು ನಿಂತ್ಕೋತಾರೋ ಆವಾಗ ಲಾ ಅಂಡ್ ಆರ್ಡರ್ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ DVG ಅವರು ಹೇಳ್ತಾರೆ ರಾಜ್ಯಶಾಸ್ತ್ರದಲ್ಲಿ ಜನ ಎದ್ದು ನಿಂತಾಗ ಆಗಿನ ಕಾಲದ ರಾಜರೇ ಗಡಗಡಗಡ ನಡುಗುತ್ತಿದ್ರಂತೆ ಯಾವತ್ತೇ ಆಗಲಿ ಅನ್ಯಾಯವನ್ನು ಸಹಿಸುವುದು ಬೇಡ ಬಾಯಿಗೆ ಬಂದ ಹಾಗೆ ಸ್ಟೇಟಸ್ಗಳು ಸ್ಟೇಟ್ಮೆಂಟ್ಗಳು ಕಮೆಂಟ್ಗಳು ಆಗ್ತಿರಲ್ಲ ಮಾದಕದ ವಿಚಾರದಲ್ಲಿ ಯಾಕೆ ದನಿ ಎತ್ತುತ್ತಿಲ್ಲ ಅಹೋರಾತ್ರ ಅಂತ ಅದು ಇಲ್ಲೀಗಲ್ ಅದನ್ನು ಮಾಡಿದವರು ಅದಕ್ಕೆ ಶಿಕ್ಷೆ ಅನುಭವಿಸೋದಕ್ಕೆ ನಮ್ಮ ಲಿಗಾಲಿಟಿನೇ ನಮ್ಮ ಪವಿತ್ರ ಆರಕ್ಷಕ ದಳನೇ ಮುಂದುವರಿತಾ ಇದೆ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಆದರೂ ಬೇಕಾದಷ್ಟು ಸ್ಟೇಟಸ್ ಅದರ ಬಗ್ಗೆ ಹಾಕಲಾಗಿದೆ ಒಬ್ಬ ಹೋರಾಟಗಾರನ ದಿಕ್ಕು ಬದಲಿಸಲು ಪ್ರಯತ್ನಿಸುವುದು ನಾಚಿಕೆಗೇಡು
ಯೋಗ್ಯತೆ ಇರುವವರು ಹೋರಾಡುತ್ತಾರೆ, ಇನ್ನೂ ಅತ್ಯಂತ ಉನ್ನತ ಯೋಗ್ಯರು ಆ ಹೋರಾಟಗಾರನನ್ನು ಗೌರವಿಸುತ್ತಾರೆ, ಅಯೋಗ್ಯರು ಮಾತ್ರ ಅವನ ದಾರಿಗೆ ಅಡ್ಡಿ ಬಂದು ನೋವನ್ನು ಅನುಭವಿಸುತ್ತಾರೆ. ಮುಂಬಯಿಯ ಮಳೆಯ ಮಧ್ಯೆ ಅಹೋರಾತ್ರನ ತಲೆಯಲ್ಲಿ ಬಂದ ಆಲೋಚನೆಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದಾನೆ. ತುಂಬ ತುಂಬ ಧನ್ಯವಾದ ಅಹೋರಾತ್ರ.